ಕರ್ನಾಟಕ ಟಿವಿಗೆ ಸ್ವಾಗತ ಈಗ ಧನುರ್ಮಾಸ ಶುರುವಾಗಿದೆ ಈ ಮಾಸದಲ್ಲಿ ಶ್ರೀ ವಿಷ್ಣುವನ್ನ ಪ್ರಾರ್ಥಿಸಲಾಗುತ್ತದೆ ಪೂಜಿಸಲಾಗುತ್ತದೆ ವಿಷ್ಣುವಿಗಾಗಿ ಅಕ್ಕಿ ಬೇಳೆ ಪ್ರಸಾದವನ್ನ ತಯಾರಿಸಲಾಗುತ್ತೆ ಆ ಪ್ರಸಾದವನ್ನ ಹೇಗೆ ತಯಾರಿಸುವುದು ಆ ಪ್ರಸಾದದ ಅರ್ಥ ಎಲ್ಲವನ್ನೂ ನಾವಿಂದು ತಿಳಿಸಲಿದ್ದೇವೆ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನುರ್ಮಾಸದಲ್ಲಿ ವಿಷ್ಣುವಿಗೆ ಅಕ್ಕಿ ಮತ್ತು ಹೆಸರು ಬೇಳೆ ಹುಗ್ಗಿಯನ್ನ ಪ್ರಸಾದವಾಗಿ ಅರ್ಪಿಸಲಾಗುತ್ತೆ ಇದನ್ನು ಮುದ್ಗಾನವೆಂದು ಕರೆಯಲಾಗುತ್ತೆ ಇದನ್ನ ಖಾರ ಪೊಂಗಲ್ ಅಂತಾನು ಕರೀತಾರೆ ಧನುರ್ಮಾಸದಲ್ಲಿ ಹಲವು ದೇವಸ್ಥಾನಗಳಲ್ಲಿ ಖಾರ ಪೊಂಗಲನ್ನ ಪ್ರಸಾದವಾಗಿ ಹಂಚಲಾಗುತ್ತೆ ಈ ಪ್ರಸಾದದ ವಿಶೇಷತೆ ಅಂದ್ರೆ ಇದಕ್ಕೆ ನಾವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಹಾಕುತ್ತೇವೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಹೆಸರು ಬೇಳೆ ಹಾಕುತ್ತೇವೆ ಅನ್ನೋದು ಮುಖ್ಯ ಯಾಕಂದ್ರೆ ಇದಕ್ಕೆ ಒಂದು ಕಪ್ ಅಕ್ಕಿ ಹಾಕಿ ಅರ್ಧ ಕಪ್ ಹೆಸರು ಬೇಳೆ ಹಾಕಿದ್ರೆ ಅದನ್ನು ಪ್ರಸಾದವೆಂದು ಪರಿಗಣಿಸಲಾಗುವುದಿಲ್ಲ ಅಥವಾ ಅರ್ಧ ಕಪ್ ಹೆಸರು ಬೇಳೆ ಮತ್ತು ಅಕ್ಕಿ ಹಾಕಿ ಹೊಗ್ಗಿ ತಯಾರಿಸಿದರೂ ಅದು ಪೂರ್ಣ ಪ್ರಸಾದವಾಗುವುದಿಲ್ಲ ಈ ಪ್ರಸಾದವನ್ನ ನೀವು ಸರಿಯಾದ ರೀತಿಯಲ್ಲಿ ಮಾಡುವುದಿದ್ದರೆ ಇದರಲ್ಲಿ ಹೆಸರು ಬೇಳೆಯ ಪ್ರಮಾಣ ಹೆಚ್ಚಿರಬೇಕು ಮತ್ತು ಅಕ್ಕಿ ಪ್ರಮಾಣ ಕಡಿಮೆ ಇರಬೇಕು ಅಂದ್ರೆ ಒಂದು ಕಪ್ ಹೆಸರು ಬೇಳೆ ಹಾಕಿದ್ರೆ ಅರ್ಧ ಕಪ್ ಅಕ್ಕಿ ಹಾಕಿ ಈ ಹುಗ್ಗಿಯನ್ನ ಮಾಡಬೇಕು ಆಗ ಮಾತ್ರ ಇದು ಪೂರ್ಣ ಪ್ರಮಾಣದ ಧನುರ್ಮಾಸದ ನೈವೇದ್ಯವಾಗುತ್ತದೆ ಒಂದು ಕಪ್ ಹೆಸರು ಬೇಳೆ ಅರ್ಧ ಕಪ್ ಅಕ್ಕಿ ಒಂದು ಪಾತ್ರೆಗೆ ಹಾಕಿ ಮೂರು ಬಾರಿ ನೀರಿನ ನಿಂದ ತೊಳೆದು ಸ್ವಚ್ಛಗೊಳಿಸಿ ಕುಕ್ಕರ್ ನಲ್ಲಿ ಉಪ್ಪು ನೀರು ಮತ್ತು ಅಕ್ಕಿಬೇಳೆ ಹಾಕಿ ಬರುವವರೆಗೂ ಬೇಯಿಸಿ ನಂತರ ಒಂದು ಪಾತ್ರೆಗೆ ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಉದ್ದಿನ ಬೇಳೆ ಹಸಿ ಮೆಣಸು ಅಥವಾ ಒಣಮೆಣಸು ಸಣ್ಣ ತುಂಡು ಜಜ್ಜಿದ ಹಸಿ ಶುಂಠಿ ಗೋಡಂಬಿ ಕರಿಬೇವಿನ ಸೊಪ್ಪು ತರಿ ತೆರೆಯಾಗಿ ಪುಡಿ ಮಾಡಿದ ಕಾಳು ಮೆಣಸು ಹಾಕಿ ಹುರಿಯಿರಿ ಈಗ ಈ ಮಿಶ್ರಣಕ್ಕೆ ಬೇಯಿಸಿದ ಅಕ್ಕಿ ಬೇಳೆ ಹಾಕಿ ಮಿಕ್ಸ್ ಮಾಡಿ ಸಣ್ಣಗೆ ತುಂಡು ಮಾಡಿದ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈ ಮುದ್ಗಾನವನ್ನ ಶ್ರೀ ವಿಷ್ಣುವಿಗೆ ನೈವೇದ್ಯ ಮಾಡಿ ಸವಿರಿ ಈ ನೈವೇದ್ಯದೊಂದಿಗೆ ತಾಂಬೂಲ ಇಡುವುದನ್ನ ಮಾತ್ರ ಮರೆಯಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ